ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ತಮಗೆ ನಾನು ಹಿಂದಿನ ಸಂಚಿಕೆ, ಅಂದರೆ ಸಂಚಿಕೆ 181 ಅಯೋಧ್ಯದಿಂದ ರಾಜದೂತರು ಭರತನನ್ನು ಕರೀಲಿಕ್ಕೆ ಕೈಕೇಯಿ ರಾಜ್ಯಕ್ಕೆ ಹೋಗಿರ್ತಾರೆ. ಕೈಕೇಯಿ ರಾಜ್ಯ ರಾಜಧಾನಿಯಿಂದ ಪೂರ್ವ ಕಡೆಗೆ ಪಯಣವನ್ನು ಭರತ, ಶತ್ರುಘ್ನ ಮತ್ತು ಕೆಲವು ಸೈನ್ಯವನ್ನು ತಗೊಂಡ ಪಯಣವನ್ನು ಪ್ರಾರಂಭ ಮಾಡ್ತಾರೆ. ಮುಂದೆ ಇಲ್ಲೇ ಅಯೋಧ್ಯೆಯಿಂದ ರಾಜದೂತರು ಕೈಕೇಯಿ ನಗರಕ್ಕೆ ಹೋಗುವ ಮಾರ್ಗವೇ ಬೇರೆ ಇರ್ತದೆ. ಈಗ ಇವರೇನು ಮಾಡ್ತಾರೆ, ಕೈಕೇಯಿ ರಾಜ್ಯದಿಂದ ಅಯೋಧ್ಯೆಗೆ ಬರಬೇಕಾಗಿತ್ತಂದ್ರೆ ಇವರು ಬಳಸುವ ಒಂದು ಮಾರ್ಗವೇ ಬೇರೆ ಇರ್ತದೆ. ಇವರು ಕೈಕೇಯಿ ನಗರ ರಾಜ್ಯದ ರಾಜಧಾನಿಯಿಂದ ಇವತ್ತಿನ ಈ ಕಾಶ್ಮೀರ ಏನಿದೆಯಲ್ಲ, ಜಮ್ಮು ಆ್ಯಂಡ್ ಕಾಶ್ಮೀರ ಕಡೆ ಆ ಮಾರ್ಗವಾಗಿ ಮತ್ತು ಇದು ಬರ್ತದೆ ಹಿಮಾಚಲ ಪ್ರದೇಶ, ಉತ್ತರಾಂಚಲ, ಈ ಮಾರ್ಗವಾಗಿ ಅವರು ಅಯೋಧ್ಯೆಗೆ ಬರ್ತಾರೆ. ಮಧ್ಯದಲ್ಲಿ ವಾಲ್ಮೀಕಿಯವರು ಒಂದು ರೆಫರೆನ್ಸ್ ಕೊಡ್ತಾರೆ, ಒಂದು ಕಡೆಗೆ ಸರಸ್ವತಿ ಮತ್ತು ಗಂಗಾ ನದಿ ಸಂಗಮದ ಪ್ರದೇಶ ವಲಯ ಬಗ್ಗೆ ಉಲ್ಲೇಖನೂ ಕೊಡ್ತಾರೆ. ಮುಂದೆ ಭರತ ಭಾಳ ಆತುರದಲ್ಲಿರ್ತಾನೆ. ಎಲ್ಲ ಸೈನ್ಯಕ್ಕಿಂತಲೂ ಮುಂದನೇ ಅವನೇ ಕುದುರೆ ರಭಸದಿಂದ ಓಡ್ತಿರ್ತಿದ್ದ. ಬಂದು ಅಯೋಧ್ಯೆಗೆ ಭೇಟಿ ಆಗ್ತಾರೆ. ಅಯೋಧ್ಯೆಗೆ ಭೇಟಿ ಆಗೋ ಕಾಲಕ್ಕೆ ಭರತನಿಗೆ ಹಲವಾರು ಅಪಶಕುನಗಳು ಎದುರಾಗ್ತವೆ. ಒಂದು ಪ್ರಕಾರ ಮನಸ್ಸಿನಲ್ಲಿ ಖಿನ್ನತೆ ಉಂಟಾಗ್ತದೆ, ಬಹಳ ದುಃಖಿತ ಆಗ್ತಾನೆ. ಮುಂದೆ ಮಹಾದ್ವಾರದಿಂದ ತಂದೆ ಅರಮನೆಯತ್ತ ಬರ್ತಾನೆ. ಮುಂದೆ ಏನಾಗ್ತಿದೆ, ಭರತ ಏನು ಕಾಣ್ತಾನೆ, ಅವರ ತಾಯಿ ಜೊತೆಗೆ ಏನೆಂದು ಸಂವಾದ ಮಾಡ್ತಾನೆ ಅನ್ನುವ ವಿಚಾರಗಳನ್ನು, ಬೆಳವಣಿಗೆಗಳನ್ನು ವಾಲ್ಮೀಕಿಯವರು ಹೀಗೆ ಮುಂದುವರ್ಸ್ತಾರೆ. ಅರಮನೆಯಲ್ಲಿ ತಂದೆಯನ್ನು ಕಾಣದ ಭರತ ತಾಯಿ ಕೈಕೇಯಿ ಅಂತಃಪುರಕ್ಕೆ ಬಂದನು. ಮೊದಲು ತಂದೆನ ಕಾಣಬೇಕಂತೇಳಿ ಬಹಳ ಆತುರದಿಂದ ಬಂದಿರ್ತಾನೆ. ಅರಮನೆಗೆ ಹೋಗಿ ನೋಡಿದಾಗ ತಂದೆ ಅವರು ಕಕ್ಷದಲ್ಲಿ ಇರುವುದಿಲ್ಲ, ಕೊಠಡಿಯಲ್ಲಿ ಇರುವುದಿಲ್ಲ, ಅದು ಶೂನ್ಯ ಕಾಣಿರ್ತದೆ, ಮೌನ ಸ್ಮಶಾನ ಮೌನ ಆವರಿಸಿರ್ತದೆ. ನೋಡ್ಕೊಂಡು ಅವನು ಅಲ್ಲಿ ಏನು ಮಾಡ್ತಾನೆ, ತನ್ನ ತಾಯಿ ಅರಮನೆಗೆ ಹೋಗ್ತಾನೆ. ಬಹಳ ದಿನಗಳ ನಂತರ ತನ್ನ ಹತ್ತಿರ ಬಂದ ಭರತನ ಕಂಡು ಕೈಕೈ ಚಿನ್ನದ ಆಸನದಿಂದ ಎದ್ದು ಸ್ವಾಗತಿಸಿದಳು ಹರ್ಷದಿ. ತನ್ನ ಅರಮನೆಯಲ್ಲಿ ಅಂತಃಪುರದಲ್ಲಿ ಕೈಕೈ ಚಿನ್ನದ ಆಸನದ ಮೇಲೆ ಕೂತಿರ್ತಾಳೆ. ಮಗ ಅವಳ ಹತ್ರ ಬಂದ ತಕ್ಷಣ ಬಹಳ ದಿನಗಳ ನಂತರ ಮಗ ಬಂದದನ್ನು ಕಂಡು ಸಂತೋಷದಿಂದ ತನ್ನ ಚಿನ್ನದ ಆಸನದಿಂದ ಮೇಲೆದ್ದು ಅವನನ್ನು ಸ್ವಾಗತಿಸ್ತಾಳೆ. ತಾಯಿ ಪಾದಕ್ಕೆ ನಮಸ್ಕರಿಸಿದ ಭರತ ಕೈಕೇಯಿ ಮಗನ ಅಪ್ಪಿಕೊಂಡು ತಲೆಗೆ ಮುದ್ದಿಟ್ಟು ಹೇಳಿದಳು. ಭರತ ಬಂದವನೇನು ಮಾಡ್ತಾನೆ, ತಾಯಿ ಪಾದಕ್ಕೆ ನಮಸ್ಕಾರ ಮಾಡ್ತಾನೆ. ಇದು ಭಾರತೀಯ ಪದ್ಧತಿ, ಹಿರಿಯರಿಗೆ ತಂದೆ ತಾಯಿಗಳಿಗೆ ತಾವು ಎಲ್ಲಾದರೂ ಹೋಗೋದಿದ್ರೂ ಪಾದಗಳನ್ನು ನಮಸ್ಕಾರ ಮಾಡಿನ ಹೋಗ್ತಿದ್ರು. ಬಂದಾಗೂ ಕೂಡ ಬಹಳ ದಿವಸಗಳ ನಂತರ ಭೇಟಿಗೆ ಬಂದು ಮನೆಗೆ ಮರಳಿ ಬಂದಾಗ ಭೇಟಿ ಆದಾಗ ತಂದೆ ತಾಯಿಗೆ ಅವೇನು ಮಾಡ್ತಾರೆ, ತಲೆ ಬಾಗಿ ಶಿರಬಾಗಿ ಪಾದಕ್ಕೆ ಮುಟ್ಟಿ ನಮಸ್ಕಾರ ಮಾಡುವಂಥ ಈ ಒಂದು ಸಾಂಪ್ರದಾಯಿಕ ಏನಿದೆ, ಸಾಮಾಜಿಕ ಪರಂಪರೆ ಏನಿದೆ, ಇದು ಬಹಳ ದಿನಗಳಿಂದ ಈ ಭೂಖಂಡದಲ್ಲಿ ಇದೆ. ಮುಂದೆ ತಾಯಿ ಏನು ಮಾಡ್ತಾಳೆ, ಮಗ ಪಾದಕ್ಕೆ ಪಾದ ಮುಟ್ಟಿ ನಮಸ್ಕರಿಸುವಾಗ ಅವನನ್ನು ಎರಡು ಕೈಗಳಿಂದ ಎತ್ತಿ ಅವನ ಹಣೆಗೆ ಮುತ್ತಿಡ್ತಾಳೆ. ಮುತ್ತಿಟ್ಟು ಹೀಗೆ ಮಾತಾಡ್ತಾಳೆ, ತಾತನ ಅರಮನೆ ಬಿಟ್ಟು ಎಷ್ಟು ದಿನಗಳಾದವು, ನೀ ಅಲ್ಲಿಂದ ಕೈಕೇಯಿ ರಾಜ್ಯ ಬಿಟ್ಟು ಇವತ್ತಿಗೆ ಎಷ್ಟು ದಿನ ಆದವು, ಅಂದರೆ ಎಷ್ಟು ದಿನದ ಪ್ರವಾಸವನ್ನು ನೀ ಮಾಡಿದೆ ಅಂತ ಪ್ರಶ್ನೆ ಮಾಡ್ತಾಳೆ. ಪಯಣದಲ್ಲಿ ದಿನವಾಯಿತೆ, ಉದ್ದದ ಪಯಣ ಆಗ್ತದೆ ಮತ್ತು ಪಯಣದ ಮಧ್ಯದಲ್ಲಿ ನೀನು ದನವಾಗಿರಬೇಕಲ್ಲ ಅಂತ ಪ್ರಶ್ನೆ ಮಾಡ್ತಾಳೆ. ರಥ ವೇಗದಿ ಓಡಿತೆ, ಇಷ್ಟು ದೂರು ರಥ ರಭಸದಿಂದ ಓಡಿತ ಅಂತ ಪ್ರಶ್ನೆ ಮಾಡ್ತಾಳೆ. ನಿನ್ನ ತಾತ ಕುಶಲವೇ, ಮುಂದುವರೆದು ಹೇಳ್ತಾಳೆ, ಮತ್ತು ನಿಮ್ಮ ಅಜ್ಜ ಆರಾಮದನ ಅಂತ ಕೇಳ್ತಾಳೆ. ಮಾವ ಯುಧಜೀತ ಕುಶಲವೇ, ನಿನ್ನ ಸೋದರ ಮಾವ ಅವನು ಕುಶಲಿದ್ದಾನ ಅಂತ ಕೇಳ್ತಾಳೆ. ದೂರಿದ್ದು ಸುಖವಾಗಿದ್ದೀಯಾ, ನೋಡು ಬಹಳ ದಿನಗಳಿಂದ ನನ್ನಿಂದ ದೂರಿದ್ದೀನಿ, ತಾಯಿಯಿಂದ ಬಹಳ ದೂರಿದ್ದೀನಿ ಭರತ,
ದೂರಿದ್ದು ನನ್ನ ತವರ ಮನೆಯಲ್ಲಿ ನೀ ಇದ್ದಿ, ನಿನ್ನ ತಾತನ ಮನೆಯಲ್ಲಿ ಇದ್ದಿ, ನೀ ಸುಖವಾಗಿದ್ದೀಯಾ ಅಲ್ಲಿ ಅಂತ ಪ್ರಶ್ನೆ ಮಾಡ್ತಾಳೆ. ಎಲ್ಲವನ್ನು ಹೇಳು ಕಂದ, ಸವಿಸ್ತಾರವಾಗಿ ಈ ಎಲ್ಲ ವಿಷಯಗಳನ್ನು ನನಗೆ ಹೇಳು ಅಂತ ಹೇಳಿ ಕೈಕೈ ಭರತನನ್ನು ಕೇಳ್ತಾಳೆ. ಅವೇನು ಹೇಳ್ತಾನೆ, ಭರತ ಕೈಕೈಗೆ ನುಡಿತಾನೆ, ತಾತನ ಮನೆ ಬಿಟ್ಟು 7 ದಿನಗಳಾದವು. ನೋಡಿ, ಕೈಕೈ ರಾಜ್ಯದಿಂದ ಅಯೋಧ್ಯೆಗೆ ಬರಬೇಕಾಗಿದ್ದರೆ ಅದು 7 ದಿನಗಳ ಪ್ರವಾಸ. ದಿನಗಳಲ್ಲಿ ಲೆಕ್ಕ ಹಾಕ್ತಿದ್ರು ಎಷ್ಟು ದಿವಸದ ಪ್ರವಾಸ. ಇವತ್ತು ಹಳ್ಳಿಗಳಲ್ಲಿದೆ, ಅವರು ದಿನಗಳಲ್ಲಿಂದ ಹೇಳ್ತಾರೆ, 2 ರಾತ್ರಿ 3 ಹಗಲಿ ಹೋಗಬೇಕಪ್ಪ ಅಂತ ಹೇಳ್ತಿರ್ತಾರೆ. ಅದು ಅದರ ಮೇಲೆ ನಾವು ಅಂತರವನ್ನು ಊಹಿಸ್ತೇವೆ. ಅದಕ್ಕೆ ಅವನು ಹೇಳ್ತಾನಂದರೆ, ನನ್ನ 7 ದಿನಗಳಂದರೆ 7 ದಿವಸ ಹಿಂದೆ ಬಿಟ್ಟಿದ್ದೆ ನಾನು, ಇವತ್ತು 7 ದಿನಗಳಾದವು, 7 ದಿನದ ಪ್ರವಾಸ ಅದು ಅಂತ ಹೇಳ್ತಾನೆ. ತಾತ ಸೋದರ ಮಾವ ಕುಶಲ. ನನ್ನ ತಾತನು ಅಂದರೆ ನಿನ್ನ ತಂದೆನೂ ಚೆನ್ನಾಗಿದ್ದಾನೆ, ಮತ್ತು ನಿನ್ನ ಸಹೋದರ ಅಂದರೆ ತನ್ನ ಮಾವ, ಇವರು ನಾವು ತಾತ ಮತ್ತು ಮಾವ ಚೆನ್ನಾಗಿದ್ದಾರೆ, ಕುಶಲದಿಂದ ಇದ್ದಾರೆ ಅಂತ ಹೇಳ್ತಾನೆ. ನಿನಗೆ ಕಾಣಿಕೆ ಕೊಟ್ಟಿರೋ ಬರು ಮುಂದೆ ಬಹಳಷ್ಟು ರಕಮ ಅವು ಇವು ಎಲ್ಲ ಕಾಣಿಕೆ ಕೊಟ್ಟ ಉಡುಗೊರೆಗಳನ್ನು ಕೊಟ್ಟಾರೆ. ನಾನು ಏನು ಮಾಡೇನೋ ಆತುರದಾಗ ಮುಂದೆ ಬಂದೇನೆ, ಅವರೆಲ್ಲೂ ಹಿಂದೆ ಸಕಲ ಇವು ಸೈನಿಕರು ಅವು ಕಾಣಿಕೆಗಳೆಲ್ಲ ಹಿಂದೆ ಬರ್ತಾ ಇವೆ ಅಂತ ಭರತ ತಾಯಿ ಕೈಕೈಗೆ ಹೇಳ್ತಾನೆ. ನಿನ್ನನ್ನು ಕೇಳುವ ಬಯಕೆಯದೇ ಬೇಗ ಬಂದಿರುವೆ, ವೈಭವದಿಂದಿರಬೇಕಾದ ನಿನ್ನ ಅನಂತಪುರ ಬಿಕೋ ಎನ್ನುತ್ತಿದೆ. ತಾಯಿಗೆ ಪ್ರಶ್ನೆ ಮಾಡ್ತಾನೆ ಅವ. ಅಲ್ಲಿ ತಂದೆ ಅರಮನೆಗೆ ಹೋದಾಗೂ ಅಲ್ಲಿ ಸ್ಮಶಾನ ಮೌನ ಇರ್ತದೆ, ಇಲ್ಲಿ ತಾಯಿ ಅರಮನೆಗೆ ಬರ್ತಾನೋ, ಇಲ್ಲಿಯೂ ಬಿಕೋ ಅಂದರೆ ಸ್ಮಶಾನ ಮೌನ ಇರ್ತದೆ ಎಲ್ಲ ಅದು ನೋಡ್ತಾನವ. ಇನ್ನೀ ವೈಭವದಿಂದ ಇರಬೇಕಾದಂಥದ್ದಿಂದ ಅರಮನೆ ಇವತ್ತು ಯಾಕೆ ಇಷ್ಟು ಬಿಕೋ ಅಂತ ಇದೆ, ಇಷ್ಟು ಯಾಕೋ ಸ್ಮಶಾನ ಮೌನದಂತೆ ಕಾಣಿಸ್ತಾ ಇದೆ ಅಂತ ಕೇಳ್ತಾನ. ಇಕ್ಷವಾಕು ಹೆಣ್ಣು ಗಂಡಿನ ಸುಳಿವಿಲ್ಲ. ಇಲ್ಲೇ ಇಕ್ಷವಾಕು ಸಂಬಂಧಪಟ್ಟಂಥ ಯಾವ ಗಂಡನೂ ಇಲ್ಲ, ಹೆಣ್ಣೂ ಇಲ್ಲ, ಯಾವುದೂ ಕಾಣಿಸ್ತಾ ಇಲ್ಲ ಅರಮನೆಯಲ್ಲಿ. ಎಲ್ಲರೂ ಎಲ್ಲಿ ಹೋದರು, ಯಾಕೆ ಹಿಂಗಾಗಿದೆ ಅಂತ ಕೇಳ್ತಾನ. ಇದು ನನಗೆ ಹರ್ಷ ನೀಡುತ್ತಿಲ್ಲ. ಈ ಒಂದು ವಾತಾವರಣ ಏನಿದೆ, ತಂದೆ ಅರಮನೆಯಲ್ಲಿರುವಂಥ ವಾತಾವರಣ, ನಿನ್ನ ಅನಂತಪುರದಲ್ಲಿರುವಂಥ ಒಂದು ವಾತಾವರಣ ಇದೆ, ಮೌನ ಏನಿದೆ, ಅದು ನನಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ, ನನಗೆ ದುಃಖವನ್ನು ನೀಡುತ್ತಾ ಇದೆ ಅಂಥೇಳಿ ಭರತ ತಾಯಿಗೆ ಕೇಳ್ತಾನೆ. ದಶರಥ ರಾಜ ಇಲ್ಲಿರಬೇಕಾಗಿತ್ತು, ರಾಜ ದಶರಥರು ಇಲ್ಲಿರಬೇಕಾಗಿತ್ತು ಅಂದರೆ ಕೈಕೈ ಅಂತಃಪುರದಲ್ಲಿ, ಅದು ಗೊತ್ತಿತ್ತು ಭರತನಿಗೆ. ರಾಜ ದಶರಥ ಹೆಚ್ಚಾಗಿ ತನ್ನ ತಾಯಿಯನ್ನು ಪ್ರೀತಿ ಮಾಡ್ತಿದ್ದ, ಹೆಚ್ಚಾಗಿ ಅವಳ ಅರಮನೆಯಲ್ಲೇ ಇರ್ತಿದ್ದ, ಅದು ಭರತನಿಗೆ ಗೊತ್ತಿದ್ದ ವಿಷಯ ಇತ್ತು. ಅದಕ್ಕೆ ಅವನತನ ಪ್ರತಿ ಸಲ ನಾನು ನೋಡಿದಾಗ ಒಂದು ಸಲ ನನ್ನ ತಂದೆ ದಶರಥ ರಾಜ ದಶರಥರು ನಿನ್ನ ಅರಮನೆಯಲ್ಲಿ ಇರಬೇಕಾಗಿತ್ತು, ಈಗ ಎಲ್ಲಿದ್ದಾರೋ ಕಾಣಿಸ್ತಾ ಇಲ್ಲ, ಅವರು ಕಾಣಿಸುತ್ತಾ ಇಲ್ಲಲ್ಲ ಅಂತ ಕೇಳ್ತಾನೆ. ಅವನೊಂದಿಗೆ ಮಾತಾಡುವ ಬಯಕೆ ಏನಾಗಿ, ನನ್ನ ಮೊದಲು ನನಗೆ ಏನಾಗಿತ್ತು ಅಂದರೆ ನಮ್ಮಪ್ಪನಗೂಡೆ ಮಾತಾಡಬೇಕು, ನನಗೆ ಅದು ಬಹಳ ಬಯಕೆ ಆಗಿದೆ, ಅದಕ್ಕೆ ನಮ್ಮಪ್ಪನಗೂಡೆ ನಾನು ಮಾತಾಡಬೇಕು, ದಶರಥ ಎಲ್ಲಿರೋನು ಹೇಳು ತಾಯಿನೇ ಕೇಳ್ತಾವ, ಹಾಗಾದ್ರೆ ನಮ್ಮ ತಂದೆ ದಶರಥ ಎಲ್ಲಿದ್ದಾನಮ್ಮ ಅಂತ ಕೇಳ್ತಾನೆ. ಅವನ ಪಾದಕ್ಕೆ ಎಲ್ಲಿದ್ದಾನೆ ಹೇಳು, ಹೋಗ್ತಾನೆ ನಮ್ಮ ತಂದೆಗೆ ಪಾದಗಳಿಗೆ ನಮಸ್ಕಾರ ಮಾಡ್ತೇನೆ, ಇಲ್ಲ ನನ್ನ ದೊಡ್ಡಮ್ಮ ಕೌಶಲ್ಯ ಬರೀ ಇರುವನೇ, ಅಥವಾ ನಮ್ಮ ತಂದೆ ಇವತ್ತು ಇಲ್ಲಿರದ ನನ್ನ ತಾಯಿ ದೊಡ್ಡ ತಾಯಿ ಅಂದರೆ ಕೌಶಲ್ಯ, ನಮ್ಮ ದೊಡ್ಡಮ್ಮನ ಮನೆಯಲ್ಲಿ ಇದ್ದಾನೆ ನಮ್ಮಪ್ಪ ಹೇಳು, ನಾ ಬೇಗ ಹೋಗಿ ಅವನಿಗೆ ನಾ ಆಶೀರ್ವಾದ ತಗೊಳ್ತೇನೆ, ಪಾದವನ್ನು ನಮ್ಮ ಮುಟ್ಟಿ ನಮಸ್ಕಾರ ಮಾಡ್ತೇನೆ ಅಂಥೇಳಿ ತಾಯಿಯನ್ನು ಕೇಳ್ತಾನೆ. ಭರತ ಸಿಂಹಾಸನ ಲೋಭಿ ಕೈಕೈ ಎಲ್ಲವೂ ಗೊತ್ತಿದ್ದು ಭರತನಿಗೆ ಸಿಹಿ ಸುದ್ದಿ ಹೇಳುವ ತವಕದಲ್ಲಿ ನುಡಿದಳು. ಆಕೆಗೆ ಏನಾಗೈತೆ ಅನ್ನೋದು ಎಲ್ಲ ಗೊತ್ತಿದ್ದ, ಆಕೆಗೆ ಕೈಕೈ ರಾಣಿ ಕೈಕೈಗೆ ಎಲ್ಲ ಗೊತ್ತಿತ್ತು. ಅವಳಿಗೆ ತಲೆಯಾಗಿ ಏನಿತ್ತು ಅಂದರೆ ಇದೇನು ಇರಾಕಿಲ್ಲ, ದಶರಥ ಸತ್ತನು, ರಾಮ ವನವಾಸ ಹೋಗಿದ್ದನು, ಇಷ್ಟೆಲ್ಲರಿಗೂ ತೊಂದರೆ ಆಗೈತಿ, ಇದೇನು ಇರಾಕಿಲ್ಲ, ನನ್ನ ಮಗನಿಗೆ ಯಾವಾಗ ನೋಡೇನೋ, ನನ್ನ ಮಗನಿಗೆ ಯಾವಾಗ ಸಿಹಿ ಸುದ್ದೇನು ಹೇಳೇನೋ, ಸಿಹಿ ಸುದ್ದಿ ಅಂದ್ರೇನು, ಪಟ್ಟಕ್ಕಿರೋದು ಅಯೋಧ್ಯವನ್ನು ಆಳುವ ಈ ಸಿಹಿ ಸುದ್ದಿಯನ್ನು ತನ್ನ ಮಗನಿಗೆ ಹೇಳುವ ತವಕದಲ್ಲಿ ಇದ್ದಳು. ಆ ಒಂದು ತವಕದಲ್ಲಿ ಆಕೆ ಭರತನಿಗೆ ಹೀಗೆ ಹೇಳ್ತಾಳೆ, ನಿನ್ನ ತಂದೆ ದಶರಥ ಸದ್ಗುಣಿ, ಪರಾಕ್ರಮಿ, ಆಶ್ರಯದಾತ, ಎಲ್ಲರಂತೆ ಸುಕಾರ್ಯಗಳನ್ನು ಮುಗಿಸಿ ಹೋದನು. ನೋಡ್ರಿ ಈ ಶ್ಲೋಕದಾಗ ಆಕೆ ಮುಗಿಸೇ ಬಿಡ್ತಾಳೆ ಅದನ್ನು. ಏನು ಹೇಳ್ತಾಳೆ, ನಿಮ್ಮಪ್ಪ ಒಳ್ಳೆಯ ಸದ್ಗುಣಿ, ಮಹಾಪರಾಕ್ರಮಿ ಇದ್ದ, ಎಲ್ಲರಿಗೂ ಆಶ್ರಯ ಕೊಡುವಂಥ ವ್ಯಕ್ತಿ ಅವನು, ಯಾರ ಆಶ್ರಯನೂ ಕಸೋಲಿಲ್ಲ, ಯಾರನ್ನೂ ನಿರಾಶರಾದಂಗೆ ಮಾಡಿದಂಥ ವ್ಯಕ್ತಿ ಅಲ್ಲ. ಎಲ್ಲರಂತೆ ಅವ್ರ ತಂದೆ ಅವರೇನು ಪೂರ್ವಜರಿದ್ದಲ್ಲ ಅವರು ಯಾವ ರೀತಿಯಾಗಿ ಒಳ್ಳೆ ಕಾರ್ಯಗಳನ್ನು ಮಾಡ್ಯಾರ ಈ ಭೂಮಿಯಾಗ, ಹಾಗೆ ಇವರು ಕೂಡ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಮುಗಿಸಿ ಹೋದನು ಅಂದರೆ ಕಣ್ಮನೆಯಾದನು.
ಅಂದ್ರೆ ತೀರ್ಕೊಂಡಾನ, ಎಲ್ಲ ಏನು ಮಾಡೋದು, ಎಲ್ಲ ಚಲೋ ಕೆಲಸ ಮಾಡಿದಾನಪ್ಪ ನಿಮ್ಮಪ್ಪ, ಈಗೇನಾಗ್ಯಾನ ಈ ಏಹಲೋಕವನ್ನು ತ್ಯಜಿಸಾನ ಅನ್ನುವಂಗೆ ಈ ಶ್ಲೋಕದ ಮೂಲಕ ಇಲ್ಲಿ ವಾಲ್ಮೀಕಿಯವರು ಕೈಕೆ ಶಬ್ದಗಳಲ್ಲಿ ಹೇಳ್ತಾರೆ. ತಾಯಿಯ ನುಡಿಗಳನ್ನು ಕೇಳುತ್ತಲೇ ದುಃಖದಿ ಖುಷಿದನು ಭರತ. ಅಪ್ಪ ಈ ಏಹಲೋಕವನ್ನು ತ್ಯಜಿಸಿದಾನ, ಅವ ಮರಣ ಹೊಂದ್ಯಾನಂತ ಏನು ಅವನಿಗೆ ತಿಳಿತಲ್ಲ, ಅದು ಒಮ್ಮೆಲೆ ದುಃಖದಿಂದ ಕೆಳ ಖುಷಿತಾನ. ಅಯ್ಯೋ ನನ್ನಿಂದ ಏನಾಗಲಿಲ್ಲ, ಅಳಕ್ಕೆ ಶುರು ಮಾಡ್ತಾನೆ ಭರತ. ತಾಯಿಯ ನುಡಿಗಳನ್ನು ಕೇಳುತ್ತಲೇ ದುಃಖದ ಖುಷಿಯಾದ ಭರತನು ಅಯ್ಯೋ ನನ್ನಿಂದ ಏನಾಗಲಿಲ್ಲ, ಕೈ ಮೇಲೆತ್ತಿ ನೆಲಕ್ಕೆ ಉರುಳಿ ನಿಮ್ಮಿಡಿತಾನೆ, ಕೆಳಗೆ ಬೀಳ್ತಾನೆ, ಎರಡು ಕೈ ಎತ್ತಾನೆ, ಅಯ್ಯೋ ಅಪ್ಪ ನನ್ನಿಂದ ನಿನಗೇನು ಮಾಡೋಕ್ಕಾಗಲಿಲ್ಲ ಅಂದ್ಕೊಂತ ಈ ಪ್ರಕಾರ ಹೇಳ್ತಾನೆ. ವರ್ಷಾ ಋತು ಮುಗಿದ ಆಗಸದಲ್ಲಿ ಚಂದ್ರನಂತೆ ಹೊಳೆಯುವ ನನ್ನ ತಂದೆ ಇಲ್ಲದೆ ಈ ಆಸನ ಬರಿದಾಯಿತೆ ಅಂತ ನೋಡ್ರಿ. ಕವಿ ಒಂದು ಕಾವ್ಯತ್ವವನ್ನು ಹೆಂಗೆ ಕವಿ ನೋಡಿ, ಯಾವ ರೀತಿಯಾಗಿ ವಾಲ್ಮೀಕಿಯವರು ಇಲ್ಲಿ ಇದನ್ನು ರಚನೆ ಮಾಡ್ಯಾರ. ವರ್ಷಾ ಋತು ಮುಗಿದ ಆಗಸದಲ್ಲಿ, ವರ್ಷಾ ಋತು ಮುಗಿದ ಕೂಡಲೇ ಯಾವುದು ಶರದ್ ಋತು ಬರ್ತಿದೆ. ಚಂದ್ರನ ಒಂದು ಸೌಂದರ್ಯವನ್ನು ನಾವು ಕಾಣಬೇಕಾದ್ರೆ ಶರದ್ ಋತುವಿನಲ್ಲಿ ನೋಡಬೇಕು, ಶರದ್ ಋತು ಚಂದ್ರನನ್ನು ನೋಡಬೇಕು. ಆಕಾಶ ಎಲ್ಲ ಸ್ವಚ್ಛ ಕಾಣಿಸ್ತಿರ್ತದೆ, ನಿರಭ್ರವಾಗಿರ್ತದೆ, ಮುಂದು ಹಗಲು ರಾತ್ರಿ ಅಂತೂ ಪೂರ. ಯಾಕಂದರೆ ಆ ವೇಳೆದಾಗ ಸೂರ್ಯನ ದಕ್ಷಿಣಕ್ಕೆ ಹೋಗಿರ್ತಾನೆ, ಹೋಗ್ತಿರ್ತಾನೆ. ಆ ವೇಳೆದಾಗ ಈ ಕಡೆಗೆ ಏನಾಗ್ತಿದೆ ಅಂದರೆ ಈ ಚಳಿಗಾಲವೂ ಶುರು ಆಗ್ತದೆ. ಅದೇ ಹೇಳಿದಾಗ ಇಲ್ಲಿ ಅಂಥ ಒಂದು ಆಕಾಶದಲ್ಲಿ ಅಂದರೆ ಶರದ್ ಋತುವಿನ ಆಕಾಶ, ಶರದ್ ಋತುವಿನ ಸಮಯದಲ್ಲಿ ಆಕಾಶದಲ್ಲಿ ಚಂದ್ರ ಭಾಳ ಚೆನ್ನಾಗಿ ಹೊಳೆಯುತ್ತಿರ್ತಾನೆ. ಅಂತಹ ನನ್ನ ತಂದೆ ಶರದ್ ಋತುವಿನ ಚಂದ್ರನ ಹೊಡಪಿನಂತ ಇದ್ದ ನನ್ನ ತಂದೆ ಇಲ್ಲದೆ ಇವತ್ತು ಈಗ ಏನು ಕಾಣಿಸ್ತಾ ಇದೆ, ಆಗಸದ ಅರಮನೆ ಅದು ಬಿಕೋಂತ ಇದೆ, ಆ ಚಂದ್ರನ ಇಲ್ಲಲ್ಲ ಅಂತ ಹೇಳಿ ಹೇಳ್ತಾನೆ. ನನ್ನ ತಂದೆ ಇಲ್ಲದೆ ಈ ಆಸನ ಬರಿದಾಯಿತೆ, ನಮ್ಮಪ್ಪ ತೀರ್ಕೊಂಡು ಹೋಗಿಬಿಟ್ಟ. ಈ ಆಸನ ಅಂದರೆ ಯಾವುದು, ಅಯೋಧ್ಯದ ಸಿಂಹಾಸನ ಖಾಲಿಯಾಯಿತೆ ಅಂತ ಹೇಳ್ತಾನೆ. ಸಾಲವೃಕ್ಷ ಕೊಡಲೆ ಏಟಿಗೆ ಬಿದ್ದಂತೆ ಬಿದ್ದು ದುಃಖದಿ ಕಣ್ಣೀರಲ್ಲಿ ಮುಳುಗಿದ ಮಗನನ್ನು ಕೈ ಮೇಲೆತ್ತಿ ನುಡಿದಳು. ಅಷ್ಟು ಹೇಳ್ತಾ ಅವನು ಏನು ಮಾಡ್ತಾನೆ, ನೆಲಕ್ಕೆ ಬೀಳ್ತಾನೆ, ಅಪ್ಪನ ಸಾವಿನ ಸುದ್ದಿ ಕೇಳಿಕೊಂಡು ದುಃಖದಿಂದ ಇವನು ನುಡುಕು ನುಡಿತಾ. ಅದು ಹೇಗೆ ಅದನ್ನು ಹೋಲಿಸ್ತಾನೆ ಅಂತ ಅಲಂಕಾರ ಉಪಮಾ ಉಪಮೆಗಳ ಅಲಂಕಾರದನ್ನು ಭಾಳ ಇದೆ, ಅಲಂಕಾರ ಶ್ರೀಮಂತಿಕೆ ಈ ಮಹಾಕಾವ್ಯದಲ್ಲಿದೆ. ಮುಂದೆ ಸಾಲವೃಕ್ಷದ ವೃಕ್ಷವನ್ನು ಕೊಡಲೆ ಏಟಿಗೆ ಹಾಕಿದಾಗ ಯಾವ ರೀತಿ ಅದು ಕೊಡಲೆ ಏಟಿಗೆ ತತ್ತರಿಸಿ ಬೀಳ್ತಿದ್ದಲ್ಲ ಆ ರೀತಿಯಾಗಿ ಅವ ಕೆಳಗೆ ಬೀಳ್ತಾನೆ. ಸಾಲವೃಕ್ಷ ಅಂದರೆ ನಮ್ಮ ತೇಗಿನ ಮರ ಇದು. ಕಣ್ಣೀರಲ್ಲಿ ಮತ್ತು ಕಣ್ಣೀರು ಹರಿತಾ ಇದ್ದು ಕಣ್ಣೀರದಾಗ ಮುಳುಗ್ತಾನೆ. ಆ ಮಗನನ್ನು ನೆಲಕ್ಕೆ ಬಿದ್ದ ಉರುಳಾಡುವಂಥ ತಂದೆ ಸಾವಿನ ಸುದ್ದಿ ಕೇಳಿ ನೆಲಕ್ಕೆ ಉರುಳಿ ಬಿದ್ದು ಅಳುವಂಥ ಮಗನನ್ನು ಕೈ ತನ್ನ ಎರಡು ಕೈಯಿಂದ ಎತ್ತಿ ಮಗನಿಗೆ ಹೇಳ್ತಾನೆ. ಓ ಮಹಾತೇಜಿ ಯುವರಾಜ, ಎದ್ದೇಳು, ಮಹಾಸಭೆಯಿಂದ ಗೌರವಿಸಲ್ಪಡುವಿ, ದುಃಖಿಸಬೇಡ. ನೋಡಿ ಸಂತೋಷ ಸುದ್ದಿ ಹೇಳಾಗ್ತದೆ, ಅಂಥದ್ರಾಗ ಹೇಳಾಗದಳಗೆ ಏನು ದುಃಖ ಪಡೋಕೆ ಹೋಗ್ಬಿಡಪ್ಪ, ಈಗ ತಕ್ಷಣ ಇವರೆಲ್ಲ ಇವು ಬಂದುಬಿಡ್ತಾರೆ, ಎಮ್ಮ ಯಾವುದು ರಾಜಪುರೋಹಿತರು ಮಂತ್ರಿಗಳು ಎಲ್ಲ ಬರ್ತಾರೆ, ಅಗದಿ ಗೌರವದಿಂದ ನೀನು ಮಹಾಸಭೆ ಕರ್ಕೊಂಡು ಹೋಗಿ ನಿನಗೇನು ಮಾಡ್ತಾರೆ, ಪಟ್ಟಾಭಿಷೇಕ ಮಾಡ್ತಾರೆ, ನಿನಗೆ ಗೌರವ ಕೊಡ್ತಾರೆ, ಗೌರವಿಸ್ತಾರೆ, ನೀ ಅಳಕ್ಕೆ ಹೋಗ್ಬೇಡ ಅಂತ ತಾಯಿ ಅವನಿಗೆ ಸಮಾಧಾನ ಮಾಡ್ತಾಳೆ. ಜಾನತಣದಿ ಯಜ್ಞ ಕೊಡುಗೆ ಕಾರ್ಯಗಳನ್ನು ಮುಗಿಸಿ ಆಕಾಶದ ಸೂರ್ಯನಂತೆ ಬೆಳಗು, ನಿನ್ನ ಅಧಿಕಾರ ಚಲಾಯಿಸು. ಏನು ಮಾಡು, ಇಲ್ಲಿ ದುಃಖಿಸ್ಕೊಂತ ಅಳ್ಕೊಂತ ಬೆಳಕ್ಕೆ ಹೋಗಬೇಡ, ಶಾಣೆತನದಿಂದ ಮುಂದುವರಿ ಯಜ್ಞಗಳನ್ನು ಮಾಡಿಸು. ಕೊಡುಗೆ ಕಾರ್ಯಗಳನ್ನು ಅಂದರೆ ಎಲ್ಲ ಜನರಿಗೆ ಬಡವರಿಗೆ ಅವರಿಗೆ ಇವರಿಗೆ ಎಲ್ಲ ಏನು ಮಾಡು, ಕಾಣಿಕೆಗಳನ್ನು ಕೊಡು. ಇವನು ಮುಗಿಸಿದ ನಂತರ ನಿನಗೆ ಪಟ್ಟಾಭಿಷೇಕ ಮಾಡಿ, ಸೂರ್ಯನಂತೆ ಪಟ್ಟಾಭಿಷೇಕ ಅಂದರೆ ಆ ಸಿಂಹಾಸನದ ಮೇಲೆ ಕುಳಿತು ಸೂರ್ಯನಂತೆ ನೀನು ಪ್ರಕಾಶಮಯವಾಗು, ಮತ್ತು ಅಯೋಧ್ಯ ರಾಜ್ಯವನ್ನು ಅಥವಾ ಕೋಸಲ ರಾಜ್ಯವನ್ನು ನೀ ಆಳು ಅಂತ ಹೇಳಿ ಕೈ ಅಳುವ ಮಗನನ್ನು ಎತ್ತಿಡು, ಈ ಸಮಾಧಾನದ ಮಾತುಗಳನ್ನು ಹೇಳ್ತಾಳೆ. ಮುಂದೆ ತಾಯಿ ಮಾತುಗಳನ್ನು ಕೇಳಿ ಯಾವ ರೀತಿಯಾಗಿ ಭರತ ಪ್ರತಿಕ್ರಿಯೆ ನೀಡ್ತಾನೆ, ಮತ್ತು ಅಲ್ಲಿ ಆದಿಕವಿ ವಾಲ್ಮೀಕಿಯವರು ಯಾವ ಚಿಂತನೆಗಳನ್ನು ಅಲ್ಲಿ ಬಿತ್ತರಿಸಾರ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.